ನವೇರ ಬಾನು ಅವರೇ ತಾವು ಸರ್ ನನ್ನ ಹೆಸರು ನವೇರಿಯ ಬಾನು ಅಂತ ಮಂಡ್ಯ ಜಿಲ್ಲೆಯಿಂದ ಬಂದಿದ್ದೀನಿ ನಾಗದುಳಾ ತಾಲೂಕು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಸೆಲೆಕ್ಟ್ ಆಗಿದ್ದೀನಿ ಸರ್ ಕಾಮರ್ಸ್ ಸಬ್ಜೆಕ್ಟಿಂದ ಸೆಲೆಕ್ಟ್ ಆಗಿ ಆಗಿದ್ದೀನಿ ನಾವು ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಿಲಾಂಗ್ ಮಾಡ್ತೀವಿ ಸರ್ ಗೌರ್ಮೆಂಟ್ ಜಾಬ್ ಅನ್ನೋದು ಒಂದು ಗಗನ ಕುಸುಮ ಅಷ್ಟೇ ಆದರೂ ಒಂದು ವಿಲ್ಲಿಂಗ್ನೆಸ್ ಸಿತ್ಕೊಂಡು ಓದಿದ್ವಿ ಸರ್ ಕಷ್ಟಪಟ್ಟು ಸೆಲೆಕ್ಟ್ ಆಗಿದ್ದೀವಿ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಮೂರು ವರ್ಷದಿಂದ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದೀವಿ ಸರ್ ಒಂದೊಂದು ಪ್ರೋಸೆಸ್ನು ಒಂದೊಂದು ಹಂತನೂ ದಾಟಿ ದಾಟಿ ಬಂದು ಇಲ್ಲಿವರೆಗೆ ಬಂದಿದ್ದೀವಿ ಸೊ ಇಲ್ಲಿ ಆರ್ಡ್ರ್ ಕಾಪಿ ಯಾವಾಗ ಕೊಡ್ತಾರೆ ಏನು ಅಂತ ಗೊತ್ತಿಲ್ಲ ಸರ್ ಕೌನ್ಸ್ಲಿಂಗ್ ಅನೌನ್ಸ್ ಮಾಡಿದರು ಮಾರ್ಚ್ ತಿಂಗಳಲ್ಲಿ ಮೇಡಮ್ ಹೇಳಿದಾಗೆ ಮತ್ತೆ ಅದನ್ನು ವಾಪಸ್ ತೊಗೊಂಡ್ರು ನಂತರ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಗೆ ಬಂತು ಸೊ ಅದಾದ ನಂತರ ನೋಡೋದಾದರೆ ಕೋರ್ಟು ಕೇಸು ಅನ್ನೋದು ಮತ್ತೆ ಅದು ಸ್ಟಾರ್ಟ್ ಆಗಿದೆ ಸರ್ ಜಿ ಪಿ ಎಸ್ ಟಿ ಆರ್ನ ಹದಿನೈದು ಸಾವಿರ ಕ್ಯಾಂಡಿಡೇಟ್ಸ್ಗಳಿಗೆ ಆರ್ಡರ್ ಕಾಪಿ ಇಶ್ಯೂ ಮಾಡಿದ್ದಾರೆ ಇನ್ ಸಬ್ಜೆಕ್ಟ್ ಟು ದ ಕೋರ್ಟ್ ಆರ್ಡರ್ ಅಂತ ಕೆ ಪಿ ಟಿ ಸಿ ಎಲ್ ಆರ್ಡರ್ ಕಾಪಿ ಇಶ್ಯೂ ಆಗಿದೆ ದೆನ್ ಪಿ ಡಬ್ಲ್ಯೂ ಡಿ ಕೆಪಿ ಕ್ಯಾಂಡಿಡೇಟ್ಸ್ಗಳಿಗೆ ಆರ್ಡರ್ ಕಾಪಿ ಇಶ್ಯೂ ಆಗಿದೆ ಸರ್ ಇಷ್ಟು ಜನಕ್ಕೆ ನ್ಯಾಯ ಇದೆ ಸರ್ ನಮಗೆ ನ್ಯಾಯ ಇಲ್ವ ಸರ್ ಇಷ್ಟು ಜನಕ್ಕೆ ಆರ್ಡರ್ ಕಾಪಿ ಕೊಡ್ಬೋದು ಇಷ್ಟು ಜನಕ್ಕೆ ಮನ್ಸು ಮಾಡಿದ್ದಾರೆ ಸರ್ ನಮಗೆ ಯಾಕೆ ಸರ್ ಮನ್ಸು ಮಾಡ್ತಿಲ್ಲ ಸರ್ಕಾರ ಎಷ್ಟು ಹುದ್ದೆಗಳನ್ನು ಕಾಲ್ ಫಾರ್ ಮಾಡಿದ್ರಮ್ಮ ಸರ್ ಸಾವಿರದ ಎಂಟುನೂರ ನಲವತ್ತ ಎರಡು ಹುದ್ದೆಗಳನ್ನು ಕಾಲ್ಫರ್ ಮಾಡಿದರು ಸರ್ ಸಾವಿರದ ಇನ್ನೂರ ಎಂಟು ಜನಕ್ಕೆ ಸೆಲೆಕ್ಷನ್ ಆಗಿದೆ ಸರ್ ವೇರಿಯಸ್ ಸಬ್ಜೆಕ್ಟ್ ಅಪಾಯಿಂಟೆಡ್ ನೋ ಸರ್ ಅಪಾಯಿಂಟೆಡ್ ನೋ ಒನ್ ತ್ರೀ ತ್ರೀ ಅಂಡ್ ಹಾಫ್ ಇಯರ್ಸ್ ಸಿಂಧುತ್ವ ಸಬ್ಮಿಷನ್ ಆಗಿದೆ ಸರ್ ಕೌನ್ಸಿಲಿಂಗ್ ಮತ್ತು ಆರ್ಡರ್ ಕಾಪಿ ಈ ಎರಡು ಹಂತಗಳು ಮಾತ್ರ ಉಳಿದುಕೊಂಡಿರುವಂಥದ್ದು ಸೊ ನಾವು ಸಾಕಷ್ಟು ಪ್ರಯತ್ನ ಪಡ್ತಿದ್ದೀವಿ ಸರ್ ಪ್ರತಿದಿನ ಬೆಳಗ್ಗೆ ಎದ್ರೆ ಫೋನ್ ಎತ್ಕೊಂಡು ಮೆಸೇಜ್ ನೋಡೋದೇ ಸರ್ ಅಷ್ಟೇ ಏನಾದರೂ ಅಪ್ಡೇಟ್ಸ್ ಇದೆಯಾ ಏನಂತಾರೆ ಸರ್ ಇದು ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂತ ಒಂದು ಕಾರಣ ಕೊಡ್ತಿದ್ದಾರೆ ಎರಡನೇದಾಗಿ ವರ್ಗಾವಣೆ ಪ್ರಕ್ರಿಯೆ ಒಂದು ಈ ಎರಡು ರೀಸನ್ ಸರ್ ಹಾ ಇದು ಹೆಚ್ಚಿಗೆ ಭಾಗದ್ದು ಒಂದು ರಿಸರ್ವೇಶನ್ ರಿಲೇಟೆಡ್ ಆಗಿ ಒಂದು ನೋಟಿಫಿಕೇಶನ್ ಇಶ್ಯೂ ಆಗುತ್ತೆ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಫಂ ನಾಟ್ ರಾಂಗ್ ಸೊ ಅದರಿಂದಾಗಿ ಏನಾಗುತ್ತೆ ಕೆಲವೊಂದು ಕ್ಯಾಂಡಿಡೇಟ್ಸ್ಗಳನ್ನು ಕೆಲ ಕೆಲವೊಂದು ಕ್ಯಾಂಡಿಡೇಟ್ಸ್ಗಳು ಹೊರಗಡೆ ಹೋಗ್ತಾರೆ ಕೆಲವೊಂದು ಕ್ಯಾಂಡಿಡೇಟ್ಸ್ಗಳು ಒಳಗಡೆ ಬರ್ತಾರೆ ಲಿಸ್ಟಿಂದ ಸರ್ ಈ ಸಮಸ್ಯೆ ಈ ಎಲ್ಲ ರೆಕ್ರೂಟ್ಮೆಂಟ್ಸ್ಗಳಲ್ಲೂ ಇದ್ದಿದ್ದೆ ಸರ್ ಇತ್ತು ಸರ್ ಕೊಟ್ಟಿದ್ದಾರೆ ಆರ್ಡರ್ ಕಾಪಿ ಸರ್ ನಮಗೆ ಯಾಕೆ ಇಲ್ಲ ತುಂಬ ಸಮಸ್ಯೆ ಎದುರಿಸ್ತಾ ಇದ್ದೀವಿ ಸರ್ ಈ ಕಡೆ ಕೆಲಸ ಇಲ್ಲ ಈ ಕಡೆ ಮನೇಲಿ ಪ್ರತಿದಿನ ಕೇಳಿದವ್ರಿಗೆಲ್ಲ ಹೇಳಬೇಕು ಸರ್ ಇಲ್ಲಿ ಒಂದು ಕಡೆ ಆನ್ಸರ್ ಮಾಡಬೇಕು ಇಲ್ಲಿ ಫ್ಯಾಮ್ಲಿಗೆ ಒಂದು ಕಡೆ ಆ್ಯನ್ಸರ್ ಮಾಡಬೇಕು ಇತ್ತೀಚಿಗೆ ನಾನು ಕೆಲವೊಂದು ಡಿಸ್ಕಷನ್ಸ್ ನಮ್ಮ ಗ್ರೂಪಲ್ಲಿ ಕೆಲವರು ನಾವು ಲೈಕ್ ಬೇರೆ ಡಿಸಿಷನ್ಸಲ್ಲಿ ತುಂಬ ಹತಾಶೆಗೊಳಗೆ ಒಳಗಾಗಿದ್ದಾರೆ ಸರ್ ಮಾನಸಿಕವಾಗಿ ತುಂಬ ಚಿತ್ರಹಿಂಸೆನ ನಾವು ಅನುಭವಿಸ್ತಾ ಇದ್ದೀವಿ ಸೊ ಸರ್ಕಾರ ಮನಸ್ಸು ಮಾಡಿದ್ರೆ ಖಂಡಿತ ಕೊಡ್ಬೋದು ಸರ್ ಸಾಕಷ್ಟು ವೇಸ್ಗಳನ್ನು ಹುಡ್ಕೋಬೋದಲ್ಲ ಸರ್ ಪ್ರಾಬ್ಲಮ್ಸನ್ನು ಕಾನ್ಸಂಟ್ರೇಟ್ ಮಾಡೋದ್ಕಿಂತ ಅದಕ್ಕೆ ಅದಕ್ಕೇನು ಸೊಲ್ಯೂಷನ್ ಇದೆ ಸೊ ಈಗ ಸೆಷನ್ ಸ್ಟಾರ್ಟ್ ಆಗ್ಲಿಂದ ನಾವು ಸಾಕಷ್ಟು ಎಮ್ ಎಲ್ ಸಿಗಳನ್ನು ಭೇಟಿ ಮಾಡಿದ್ವಿ ಸರ್ ಅವ್ರಿಗೆ ರಿಕ್ವಜೇಷನ್ ಕೊಟ್ವಿ ಸೆಷನಲ್ಲಿ ಕ್ವಶನ್ಸನ್ನು ರೇಸ್ ಮಾಡಿದ್ವಿ ಈಗ ಮೊನ್ನೆ ಆರುನೂರು ಜನ ಸೇರ್ ಸೇರಿ ಫ್ರೀಡಮ್ ಪಾರ್ಕಲ್ಲಿ ನಾವು ಸ್ಟ್ರೈಕನ್ನು ಮಾಡಿದ್ವಿ ಸೊ ಎಲ್ಲ ನಮ್ಮ ಕಡೆಯಿಂದ ಎಲ್ಲ ಎಫರ್ಟ್ ಹಾಕ್ತಾ ಇದ್ದೀವಿ ಸರ್ ಅದೊಂದು ಲಿಸ್ಟೇ ಆಗಿಬಿಡುತ್ತೆ ನಾವು ರಿಕ್ವಜಿಷನ್ ಕೊಟ್ಟಿದ್ದು ಒಂದು ಜರ್ನಿ ಸರ್ ಅದು ಟು ಇಯರ್ಸಿಂದ ಒಬ್ಬೊಬ್ಬರೇ ಬರ್ತೀವಿ ಸರ್ ಬೆಂಗಳೂರಿಗೆ ಬೆಳಿಗ್ಗೆ ಎದ್ದು ಮನೆಯಿಂದ ಏನಾದರೂ ಒಂದು ಸ್ಮಾಲ್ ಎಫರ್ಟ್ ಇದೆ ಅಂತ ಅಂದರೆ ನೀವು ಇಮ್ಯಾಜಿನ್ ಮಾಡಿ ಸರ್ ನಮಗೆ ಆ ಆ ಜಾಬ್ ಬಗ್ಗೆ ಆ ಜಾಬ್ ಬೇಕು ಅನ್ನೋದು ಎಷ್ಟೊಂದು ಎಷ್ಟು ನಮಗೆ ಒಂದು ಇಂಟೆನ್ಷನ್ ಇದೆ ಅದಕ್ಕೆ ಎಷ್ಟು ನಾವು ಹಂಬಲಿಸ್ತಾ ಇದ್ದೀವಿ ಅನ್ನೋದನ್ನು ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಕಷ್ಟಪಟ್ಟು ತೊಗೊಂಡಿದ್ದೀವಿ ಸರ್ ಹಗಲು ರಾತ್ರಿ ಓದಿದ್ದೀವಿ ದಯವಿಟ್ಟು ನಮ್ಮ ಸಚಿವರು ಮಾನ್ಯ ಏನಿದ್ದಾರೆ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ಅಟ್ ದ ಸೇಮ್ ಟೈಮ್ ಸೊ ಏನು ನಮ್ಮ ವೆರಿಫಿಕೇಷನ್ ಟೈಮಲ್ಲಿ ಸೈಮಲ್ಟೇನಿಯಸ್ಲಾಗ್ ಸೈಮಲ್ಟೇನಿಯಸ್ ಆಗಿ ವೆರಿಫಿಕೇಷನಿಗೆ ಅವಕಾಶ ಮಾಡಿಕೊಟ್ರು ಒಂದೇ ಬಾರಿಗೆ ಪೊಲೀಸ್ ವೆರಿಫಿಕೇಷನ್ ಮೆಡಿಕಲ್ ವೆರಿಫಿಕೇಷನ್ ಮತ್ತು ವಿವಿಧ ಇಲಾಖೆಗಳ ಜೊತೆ ವಿಡಿಯೋ ಕಾನ್ಫರೆನ್ಸನ್ನು ತೆಕ್ಕೊಂಡು ಇದೆಲ್ಲ ನೀತಿ ಸಂಹಿತೆಗಿಂತ ಮುಂಚೆ ಸರ್ ಖಂಡಿತ ನೀತಿ ಸಂಹಿತೆ ಮುಗಿಲಿ ನಾನು ಆರ್ಡರ್ ಕಾಪಿ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ದು ಸೊ ಈಗ ಕೇಸ್ ಇದೆ ಸರ್ ಇಲ್ಲಿ ಕೋರ್ಟ್ ಕೇಸ್ ಇಂಟೀರಿಯರ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡುತ್ತೆ ಸರ್ ದ ಸ್ಟೇಟ್ ಗವರ್ನಮೆಂಟ್ ಟು ಪ್ರೊಸೀಡ್ ವಿತ್ ದ ಕೌನ್ಸಿಲಿಂಗ್ ಸಬ್ಜೆಕ್ಟ್ ದ ಸಬ್ಜೆಕ್ಟ್ ಟು ದ ಔಟ್ಕಮ್ ಆಫ್ ದಿ ರಿಟ್ ಪ್ರಿಟೀಷನ್ ಅಂತ ಈ ಏನೆಲ್ಲ ರೆಕ್ರೂಟ್ಮೆಂಟ್ಸ್ಗಳಲ್ಲಿ ಆರ್ಡರ್ ಕಾಪಿಯನ್ನು ಇಶ್ಯೂ ಮಾಡಿದ್ದಾರೆ ಸರ್ ಕೆ ಪಿ ಟಿ ಸಿ ಎಲ್ ಆಗಿರ್ಬೋದು ಪಿ ಡಬ್ಲ್ಯೂ ಡಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಆರ್ಡರ್ ಕಾಪಿನ ಇಶ್ಯೂ ಮಾಡುವಾಗ ಲಾಸ್ಟಲ್ಲಿ ಒಂದು ನೋಟನ್ನು ಹಾಕ್ತಾರೆ ಸರ್ ಸಬ್ಜೆಕ್ಟ್ ಟು ದ ಕೋರ್ಟ್ ಆರ್ಡರ್ ಅಂತ ಇಶ್ಯೂ ಮಾಡಿದ್ದಾರೆ ಸರ್ ಈ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಸರ್ ನಾವು ಇದನ್ನೆಲ್ಲ ಇಟ್ಕೊಂಡು ಸರ್ ಮಾಡಬಹುದು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ ಖಂಡಿತ ಮನಸ್ಸು ಮಾಡಿದರೆ ಮಾಡಬಹುದು ಸರ್ ನಮ್ಮ ಒಂದು ಇನ್ ಸಾವಿರದ ಇನ್ನೂರ ಎಂಟು ಜನ ಅಲ್ಲ ಸರ್ ಸಾವಿರದ ಇನ್ನೂರ ಎಂಟು ಜನರ ಹಿಂದೆ ಅವ್ರ ಕುಟುಂಬಗಳೇ ನಿಂತಿದೆ ಸರ್ ಅಪ್ಪ ಅಮ್ಮ ಎಲ್ಲ ಕಾಯ್ತಾ ಇದ್ದಾರೆ ಸರ್ ನಾವು ಯಾವಾಗ ಆ ಹುದ್ದೆ ಹೋಗಿ ಕೂರ್ತೀವೋ ಅವ್ರು ಯಾವಾಗ ನಮ್ಮನ್ನು ಆ ಪೊಸಿಷನಲ್ಲಿ ನೋಡ್ತಾರೋ ಅನ್ನೋದನ್ನು ಒಬ್ಬೊಬ್ರದ್ದು ಒಂದೊಂದು ರೀತಿ ಸ್ಟೋರಿ ಇದೆ ಸರ್ ಒಬ್ಬೊಬ್ರದ್ದು ಒಂದೊಂದು ರೀತಿ ವ್ಯಥೆ ಇದೆ ಇಲ್ಲಿ ಕೇಳ್ತಾ ಹೋದರೆ ಕಣ್ಣಲ್ಲಿ ನೀರು ಬರುತ್ತೆ ಸರ್ ಸರ್ ಏನು ಪ್ರಶ್ನೆ ಅಂತ ಹೇಳಿದ್ರೆ ಈಗ ಜಿ ಪಿ ಎಸ್ ಹದಿನೈದು ಸಾವಿರ ಶಿಕ್ಷಕರನ್ನ ನೇಮಕ ಮಾಡಿಕೊಂಡ್ರು ಕೆ ಪಿ ಟಿ ಸಿ ಅಸಿಸ್ಟೆಂಟ್ ಎಂಜಿನಿಯರ್ ಅವ್ರಿಗೂ ಕೂಡ ಆದೇಶ ಪತ್ರ ಕೊಟ್ಟರು ತೋಟಗಾರಿಕಾ ಇಲಾಖೆಯಲ್ಲಿ ಆದೇಶ ಪತ್ರ ಕೊಟ್ಟಿದ್ದಾರೆ ಹೀಗೆ ಸರ್ ವೇರಿಯಸ್ ಡಿಪಾರ್ಟ್ಮೆಂಟ್ಸಲ್ಲಿ ಆದೇಶ ಪತ್ರ ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಎಕ್ಸಾಮ್ ಆದಮೇಲೆ ಅವ್ರದ್ದು ಎಕ್ಸಾಮ್ಸ್ ಆಗಿದ್ದು ನಮ್ಮದ್ರಲ್ಲೂ ಕೂಡ ಈ ಹಂತಕ್ಕೆ ಬಂದು ಇವಾಗ ಏನಕ್ಕೆ ರೀಸನ್ಸ್ನ ಕೊಡ್ತಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಿಲ್ಲ ಸರ್ ಬಟ್ ಸಪೋರ್ಟ್ ಮಾಡ್ತಿದ್ದಾರೆ ಇಲ್ಲ ಅಂತ ನಾವು ಹೇಳಲ್ಲ ಸರ್ ಎಲ್ಲರೂ ತುಂಬ ಧನಾತ್ಮಕವಾಗಿ ಸ್ಪಂದನೆ ಕೊಟ್ಟಿದ್ದಾರೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಇದೇ ಥರ ತಳ್ಕೊಂಡೋದ್ರೆ ಸರ್ ಸರ್ ಹೇಳಿದಾಗ ಆಲ್ರೆಡಿ ನಲ್ವತ್ತು ವರ್ಷ ಏನವ್ರದ್ದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ ಆ ನಾಲ್ ಜಾಬ್ ತಗೊಳಷ್ಟಲ್ಲಿ ನಾಲ್ಕು ವರ್ಷ ಆದ್ರೆ ಸರ್ ನಲ್ವತ್ ವರ್ಷ ನಲವತ್ತೈದು ವರ್ಷ ಇನ್ನು ಎಷ್ಟು ವರ್ಷ ಅವ್ರು ಹೋಗಿ ಸೇವೆಗಳನ್ನು ಸಲ್ಲಿಸ್ತಾರೆ ಸರ್ ಇದು ಕ್ವೆಶನ್ ಮಾರ್ಕ್ ಆಗಿದೆ ಎಲ್ಲಾರಿಗೂ ಜೊತೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಯಾವುದೇ ಜಾಬ್ ಅಲ್ಲಿ ರೆಕ್ರೂಟ್ ಆಗಿದ್ದೀವಿ ಅಂತ ಹೇಳಿದ್ರೆ ನೀವು ಯಾವುದೇ ಕಾಲೇಜಿಗೆ ಹೋಗಿ ಎಸ್ಪೆಷಲಿ ಟೀಚಿಂಗ್ ಜಾಬ್ಗೆ ನಿಮ್ದು ಮಾಸ್ಕ್ ಕಾರ್ಡ್ಸ್ ಕೊಡಿ ಅಂತ ಹೇಳ್ತಾರೆ ನಾವು ಮಾಸ್ಕ್ ಕಾರ್ಡ್ಸ್ ಅನ್ನ ಕೊಟ್ಟು ಎಲ್ಲೂ ಕೂಡ ನಾವು ಅಗ್ರಿಮೆಂಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಸರ್ ಒಂದು ವರ್ಷ ಅಗ್ರಿಮೆಂಟ್ ಮಾಡ್ಕೊಳ್ಳೇಬೇಕು ನಮಗೆ ಏನು ಇನ್ನೂ ಕೂಡ ನಮಗೆ ಓವರ್ ಕಾನ್ಫಿಡೆನ್ಸ್ ಇದೆ ಅಂದ್ರೆ ನಾಳೆ ಕೊಡ್ತಾರೆ ನೀನು ಒಂದು ವಾರದಲ್ಲಿ ಕೊಡ್ತಾರೆ ಹದಿನೈದು ದಿನದಲ್ಲಿ ಕೊಡ್ತಾರೆ ಅಂತೇಳಿ ನಾವು ಕೂಡ ಯಾವ್ದು ಕಾಲೇಜ್ಗೆ ಹೋದ್ರೆ ಮಾಸ್ಕ್ ಕಾರ್ಡ್ಸ್ ಕೇಳ್ತಾರೆ ಅಂತೇಳಿ ಯಾವುದೇ ಜಾಬ್ಗೆ ಹೋಗ್ತಾ ಇಲ್ಲ ಒರಿಜಿನಲ್ ಮಾಸ್ಕ್ ಕಾರ್ಡ್ ಕೇಳಿ ಕೇಳ್ತಾರೆ ಸರ್ ಎಲ್ಲೇ ಜಾಬ್ ಈ ತರ ಪರಿಸ್ಥಿತಿ ಸಾವಿರದ ಇನ್ನೂರ ನಲವತ್ತೆರಡು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಆಯ್ಕೆ ಆದಂತಹ ಅಭ್ಯರ್ಥಿಗಳ ಒಂದು ನೋವು ಸರ್ ಇದು ಆ್ಯಕ್ಚುಲಿ ನಿನ್ನೆ ತಾನೇ ಒಂದು ಲಾಸ್ಟ್ ವರ್ಕಿಂಗ್ ಡೇ ಸರ್ ನನಗೆ ಮುಗಿಸಿ ಬಂದಿದೀನಿ ಇವತ್ತಿಂದ ಈಗ ನೆಕ್ಸ್ಟ್ ಸೆಮಿಸ್ಟರಿಗೆ ನಾನು ಕೆಲಸ ಮಾಡ್ತೀನೋ ನನಗೆ ಕೆಲಸ ಇದೆಯೋ ಇಲ್ವೋ ಈ ಪ್ರಶ್ನೆ ನೆಕ್ಸ್ಟ್ ನೀವು ನೆಕ್ಸ್ಟ್ ನೀವು ಕೆಲ್ಸಕ್ಕೆ ಹೋಗ್ತಿದೀರಾ ಇಲ್ವಾ ಅನ್ನೋದು ಖುದ್ ನನಗೆ ಗೊತ್ತಿಲ್ಲ ಸರ್ ಕೆಲಸ ಇಲ್ಲ ಏನು ಮಾಡಲಿ ಈಗ ಇವ್ರು ಆರ್ಡರ್ ಕಾಪಿ ಇಶ್ಯೂ ಮಾಡ್ತಾರೆ ಅಂತ ನಾನು ಜಾಬಿಗೆ ಅಪ್ಲೈ ಮಾಡ್ದೇನೆ ಇಲ್ಲ ಇಲ್ಲ ಇವ್ರು ಕೊಡಲ್ಲ ಅಂತ ಅಂದ್ಬಿಟ್ರೆ ನಾನು ಜಾಬ್ಲಿ ಜಾಬಿಗೆ ಅಪ್ಲೈ ಮಾಡಲ್ಲ ಸರ್ ಕೊನೆಗೆ ಏನಾದರೂ ಮಕ್ಳಿಗೆ ಟ್ಯೂಷನ್ ಏನಾದರೂ ಮಾಡಿಕೊಂಡು ನನ್ನ ಏನು ಡೇ ಟು ಡೇ ವರ್ಕ್ ಲೈಫ್ ಮೇಂಟೆನೆನ್ಸ್ ಇದೆ ಅದನ್ನು ಮಾಡಬೇಕಾಗತ್ತೆ ಅಷ್ಟೇ ಬೀಯಿಂಗ್ ಎನ್ ಎಮ್ ಕಾಮ್ ಗ್ರಾಜ್ಯೂಯೇಟ್ ವಿತ್ ಕೆ ಸೆಟ್ ಅಂಡ್ ನೆಟ್ ಆ್ಯಂಡ್ ಪರ್ಸುಯಿಂಗ್ ಪಿ ಎಚ್ ಡಿ ಪಿ ಎಚ್ ಡಿ ಎಸ್ ಸರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಒಳಗೆ ಸರ್ ಎಲ್ಲ ಪ್ರೋಸೆಸ್ ಸೈಮಲ್ಟೇನಿಯಸ್ಲಿ ಮಾಡ್ಕೊಟ್ರು ಅದ್ರ ಬಗ್ಗೆ ತುಂಬಾ ಗೌರವ ಇದೆ ಸರ್ ನಮ್ಮ ಉನ್ನತ ಶಿಕ್ಷಣ ಸಚಿವರು ಮಾಡಿಕೊಟ್ಟಿದ್ದಾರೆ ಬಟ್ ಇತ್ತೀಚೆಗೆ ನಮಗೆ ಕಾರಣಗಳು ಗೊತ್ತಾಗ್ತಿಲ್ಲ ಅದು ರಿಸರ್ವೇಶನ್ ಇಶ್ಯೂನೇ ಕೋರ್ಟ್ ಅಲ್ಲಿ ಇರೋದ್ರಿಂದ ಇವ್ರಿಗೆ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಆಗ್ತಿಲ್ಲ ಅಂದ್ರೆ ನಾವು ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಸಾಧ್ಯನ ಸರ್ ಇದು ಮಾಡೋದಕ್ಕೆ ಅದು ಎಷ್ಟು ದಿನ ಹೀಗೆ ಮುಂದೆ ತೊಳ್ಕೊಂಡು ಹೋಗಕ್ಕೆ ಸಾಧ್ಯ ಅದೊಂದು ಅರ್ಥ ಆಗ್ತಿಲ್ಲ ಸರ್ ಸರ್ಕಾರ ಮಾಡಿದ್ರೆ ಒಂದು ಗಂಟೆನಲ್ಲಿ ತರ್ಸ್ಕೋಬಹುದು ಸರ್ ಅದಕ್ಕೆ ಕಟ್ಟಲೇಬೇಕಾ ಸರ್ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ